ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ನ ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು. ಬಿಗಿನರ್ಸ್ಗಳಿಗೆ, ಮೇನ್ ಬಿಗಿನರ್ಸ್ಗಳಿಗೆ ಕ್ಯಾನ್ವಾಸ್ ಹಾಕ್ತೇನೆ. ಒಂದು ಸಿಂಪಲ್ಲಾಗಿ ಡಿಸೈನ್ನ ಏನು ನೇರವಾಗಿ ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿಬಿಟ್ಟು, ಇದು ಎದೆ ಸುತ್ತಳತೆ ಬಂದು ತುಂಬ ದೊಡ್ಡ ಅಳತೆ ಇದು ನೋಡ್ತಾ ಇರ್ಬೋದು. ಎಷ್ಟು ತೊಗೊಂಡಿದ್ದೀನಿ ಅಂದರೆ 13 ಐತೆ. ಇದು ಬಂದು 11.5 ಎದೆ ಸುತ್ತಳತೆ ಬ್ಲೌಸ್, ಇದು 11.5 ಎದೆ ಸುತ್ತಳತೆ ಬ್ಲೌಸ್ ಇದು. ಇಲ್ಲಿ ಪ್ಲಸ್ 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಕಂಕಳು ಬಂದು ನೋಡ್ತಾ ಇರ್ಬೋದು ನೀವು, ನಾನು ಮಾರ್ಜಿನು ಸೇರಿ 6.5 ತೊಗೊಂಡಿದ್ದೀನಿ. ಎದೆ ಸುತ್ತಳತೆ ಜಾಸ್ತಿ ಆದಷ್ಟು ನಾವು ಕಂಕಳನ್ನು ತೊಗೊಬೇಕು, ಹೆಚ್ಚಿಗೆ ತೊಗೊಬೇಕು. ಮತ್ತು ಇಲ್ಲಿಂದ ನೋಡಿ, ಈ ಥರ ಮಾರ್ಕ್ ಮಾಡಿದ್ರೆ ಇಲ್ಲಿ ಎಂಡಿಂಗ್ ಹೋಗುವಾಗ 6.5 ತಗೊಂಡಿದ್ದೀನಿ. ಇಲ್ಲಿ ಏನು ನಾನು ಇಲ್ಲಿ ಎಕ್ಸ್ಟ್ರಾ ಏನೇನು ಕಟ್ ಮಾಡಬೇಕು ಎಲ್ಲ ಆದಮೇಲೆ 6.5 ರೆಡಿ ಐತೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಕರೆಕ್ಟಾಗಿ ಇರುತ್ತೆ ನೋಡಿ ಈ ಥರ. ಅವಾಗ ಯಾವುದೇ ರಿಂಕಲ್ಸ್ ಆ ಥರದ್ದೇನು ಬರಲ್ಲ, ನೀವು ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ ಬಂದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ 2.5 ಇಂಚು, 2.5 ಇಂಚು ನೋಡ್ತಾ ಇರ್ಬೋದು, 2.5 ಇಂಚ್ ಐತೆ ನೆಕ್ ಬಂದು. ಡೀಪ್ ಬಂದು ಬ್ಯಾಕ್ ಡಿಪ್ ಬಂದು 11 ಇಂಚಿಗೆ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕೆಳಕ್ಕೆ ಹೋಗುತ್ತೆ, ಸಾಕಾಗುತ್ತೆ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನೋಡಿ, ಇಲ್ಲಿ 2 ಇಂಚ್ ಏನೈತೋ ಕರೆಕ್ಟಾಗಿ ಅದನ್ನು ಒಂದು ಶೇಪ್ ಕೊಟ್ಕೊಳ್ಳಿ ಅಷ್ಟೇನೇ. ಈ ಥರ ನೀಟಾಗಿ ಏನು ನಿಧಾನಕ್ಕೆ ಮಾಡ್ಕೊಳ್ಳಿ ಇದು ನೋಡಿ, ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಶೇಪ್ ಕೊಟ್ಕೊಂಡು ಇಲ್ಲಿಂದ ಇಲ್ಲಿಗೆ 2.5 ತೊಗೊಂಡಿದ್ದೀನಿ. ಡೀಪ್ ಬಂದು 11 ಇಂಚ್ ತೊಗೊಂಡಿದ್ದೀನಿ. ಇದು ಇನ್ನೊಂದು ಚೂರು ಈ ಕಡೆಗೆ ಬರುತ್ತೆ, ಈ ಕಡೆಗೆ ನಾವು ನೇರವಾಗಿ ಈಗ ಸ್ಟಿಚ್ ಆಗ್ತಾ ಇರೋದ್ರಿಂದ ಅಲ್ಗಾಡ್ತದೆ ಅಂತ ನಿಮ್ಗೆ ಅನ್ಸಿದ್ರೆ, ನೆಕ್ಕು ನಾವು ಕರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ ಅಂದಾಗ ನಾನೇನು ಮಾಡಿದ್ದೆ, ಇಲ್ಲಿ ಎಲ್ಲ ಗುಂಪಿನಗಳನ್ನು ಹಾಕೊಂಬಿಟ್ಟಿದ್ದೆ. ಈ ಥರ ನೀಟಾಗಿ ಗುಂಪಿನಗಳು ಹಾಕೊಂಬಿಟ್ರೆ ನೀವು ನೀಟಾಗಿ ಬರುತ್ತೆ. ಇದಕ್ಕೆ ಲೇಸನ್ನು ಕೊಡ್ತೀನಿ ನಾನು, ಏನು ಗೋಲ್ಡ್ ಲೇಸ್. ಈ ಥರ ಗೋಲ್ಡ್ ಲೇಸ್ ಕೊಟ್ಟಾಗ ಏನಾಗ್ತದೆ ಈ ಥರ ನೋಡಿ, ಲೇಸನ್ನು ಆಯ್ಕೆ ಮಾಡಬೇಕಾದ್ರೂ ನಾನು ಚೆನ್ನಾಗಿರೋದು ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಈ ಥರ ಗೋಲ್ಡ್ ಲೇಸ್ ತಂದರೆ ನೀವು ಯಾವುದಕ್ಕೆ ಬೇಕಾದರೂ ಡಿಸೈನ್ ಮಾಡ್ಬೋದು. ರೆಡಿಮೇಡ್ ಬ್ಲೌಸ್ ಥರ ಕಾಣಿಸ್ತಾ ಇರ್ತೈತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಇದು ನೋಡ್ಕೊಳ್ಳಿ, ಇದು ಕಟ್ ಮಾಡಾದ್ಮೇಲೆ ಇದು ಸೀದಾ, ಇದು ಉಲ್ಟಾ. ನಾನು ಸೀದಾದ್ಮೇಲೆ ಇಡ್ತಾ ಇದ್ದೀನಿ, ನಾನು ಸೀದಾ ಏನಿದೆಯಾ ಬ್ಲೌಸ್ ಪೀಸು ಅದ್ರ ಮೇಲೆ ಇಡಬೇಕು ನೀವು ನೋಡಿ. ಬ್ರಾಡ್ ಬಂದು ಇಷ್ಟು ಸಿಗುತ್ತೆ ಬ್ಲೌಸು, ಈ ಥರ ಶೇಪ್ ಬರುತ್ತೆ. ಈಗೇನು ಮಾಡಬೇಕು, ಇದು ಸೀದಾ ಐತೆ, ಇದು ಉಲ್ಟಾ, ಇದು ಸೀದಾ. ಸೀದಾ ಮೇಲೆ ಏನು ಮಾಡಬೇಕು, ಲೈನಿಂಗನ್ನು ನೀಟಾಗಿಡಿ. ಈ ಥರ ಬಟ್ಟೆಗಳಾದಾಗ ನೀವೇನು ಮಾಡ್ಬೋದು, ಡೈರೆಕ್ಟೇ ಸ್ಟಿಚ್ ಮಾಡ್ಬೋದು. ಒಂದು ಸ್ವಲ್ಪ ಗಟ್ಟಿ ಇನ್ನಂಗಿರುತ್ತೆ ಈ ಥರ ಗೋಲ್ಡ್ ಕಲರ್ ಆಗಿರ್ಬೋದು, ಅಥವಾ ಈಗೆಲ್ಲ ಏನು ಡಿಸೈನ್ಸ್ ಬರುತ್ತೆ ಅದೆಲ್ಲಾನು ಅಷ್ಟೇನೆ, ನೀವು ಡೈರೆಕ್ಟೇ ಸ್ಟಿಚ್ ಮಾಡ್ಬೋದು. ನಿಮ್ಗೆ ಏನು ಬೇಕಾದರೂ ಇದು ಮಾಡ್ಕೊಳ್ಳಿ, ಕರೆಕ್ಟಾಗಿ ನಾವು ಏನು ಇದಿರುತ್ತೋ ಇದು ಕರೆಕ್ಟಾಗಿ ಇರಂಗೆ ನೋಡ್ಕೊಳ್ಳಿ. ಯಾಕಂದರೆ ಸೆಂಟರ್ ಪಾಯಿಂಟ್ ಅದೇನೇ, ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದರೆ ಅಲ್ಲಿಗೆ ಬಂದ್ಬಿಟ್ಟು ಕರೆಕ್ಟಾಗಿ ಏನು ಮಾಡ್ಬೋದು ನೀವು ಈ ಥರ ಒಂದು ಗುಂಪಿನ ಹಾಕೊಂಬಿಟ್ಟು, ಈಗ ಫುಲ್ಲು ಮೇಲಕ್ಕೂ ಅಷ್ಟೇನೇ ನೀಟಾಗಿ ಇಲ್ಲಿ ಈ ಕಡೆ ಒಂದು ಗುಂಪಿನ ಹಾಕೊಳ್ಳಿ, ಈ ಕಡೆ ಒಂದು ಕರೆಕ್ಟಾಗಿ ನೋಡ್ಕೊಂಡು ಗುಂಪಿನ ಹಾಕೊಂಬಿಡಿ. ನಾನು ಇಲ್ಲಿ ಯಾವುದೇ ಕೆಳಗಡೆ ಯಾವುದೇ ಸ್ಟಿಚಿಂಗನ್ನು ಮಾಡಿಲ್ಲ ನೋಡಿ ಈ ಥರ. ಈಗ ನಾನು ಫುಲ್ಲು ಎಲ್ಲ ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡ್ತೀನಿ ನೋಡಿ. ಒಂದು ಪಾಯಿಂಟ್ಗೆ ನಿಮಗೆ ಗೊತ್ತಿರ್ಬೋದು ನೋಡಿ, ಇಷ್ಟಕ್ಕೆ ನೀಟಾಗಿ ಏಕನೂ ನೋಡ್ತಾ ಇರ್ಬೋದು. ಇಷ್ಟಕ್ಕೆ ಅಕಸ್ಮಾತ್ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಈ ಥರ ಮಾರ್ಕ್ ಹಾಕೊಂಡು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ನಿಧಾನಕ್ಕೆ ಹಾಕಿ ಪರವಾಗಿಲ್ಲ, ಇದು ಲೇಸ್ ಡಿಸೈನ್ ಅಂತ ತೋರಿಸ್ತಾರೆ, ಸೇಮ್ ಇದೇ ಇರುತ್ತೆ. ಈ ಥರ ಮಾಡಿಬಿಟ್ಟು ಲೇಸ್ ಹಾಕ್ಬಿಟ್ಟು ಲೇಸ್ ಡಿಸೈನ್ ನೋಡಿ, ಲೇಟೆಸ್ಟ್ ಡಿಸೈನ್ ನೋಡಿ ಅಂತ ಹೇಳ್ತಾರೆ. ನೀವು ಬೇರೆ ಚಾನಲ್ಗಳು ಚೆಕ್ ಮಾಡಿದ್ರೆ ನೋಡ್ಬೋದು, ಅವ್ರು ಇಷ್ಟೇ ಮಾಡಿ ಲೇಸ್ ಹಾಕ್ಬಿಟ್ಟು ಡಿಸೈನ್ ಅಂತ ಮಾಡಿ ಇದನ್ನು ಕೊಟ್ಟು ಹೆಡ್ಲೈನ್ ಕೊಟ್ಟು ಹಾಕಿರ್ತಾರೆ. ನೀವೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಬಿಗಿನರ್ಸ್ಗಳು ನೀಟಾಗಿ ಕಟಿಂಗ್ ಮಾಡ್ಕೊಂಬಿಡಿ ಅಷ್ಟೇನೆ ನೋಡಿ. ನಾನು ಹೇಳ್ಕೊಟ್ಟಿದ್ದೀನಿ ಕ್ರಾಸ್ಗಳು ಬಂದಾಗ ಯಾವ ಥರ ಕೈ ಇಟ್ಕೊಬೇಕು, ಯಾವ ಥರ ಕ್ರಾಸ್ ಮಾಡ್ಕೊಬೇಕು. ಬಟ್ಟೆನ ನೀವು ಕೈಯಲ್ಲೇ ಕ್ರಾಸ್ ಮಾಡ್ಕೊಬೇಕು. ನೀವು ಏನು ಇದು ಮಾಡಿ ಎತ್ತಿ ಇದು ಮಾಡ್ತೀನಿ ಅಂದರೆ ಬಟ್ಟೆ ಏನಿವೆ, ಎರಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಐತೆ, ಅದು ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರ್ತದೆ. ಮತ್ತು ನಾವು ಏನು ಕ್ಲೀನಾಗಿ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀವಿ, ಸೇಮ್ ಶೇಪ್ ಬರೋಂಗೆ ನೋಡ್ಕೊಳ್ಳಿ. ಶೇಪ್ ಚೇಂಜ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಶೇಪ್ ಚೇಂಜ್ ಆಗಬಾರ್ದು.
ನೋಡಿ ಈಗ ಹಾಕಿರೋಂತ ಗುಂಪಿನಗಳನ್ನ ತೆಗೆದ್ಬಿಟ್ಟು ಏನ್ ಈ ಕರುವುಗಳೈತೋ ಈ ಕರುವುಗಳಲ್ಲೆಲ್ಲ ಈ ತರ ನೀಟಾಗಿ ಕಚ್ಕೊಳಕಳಿ, ಇಲ್ಲಾಂದ್ರೆ ಏನಾಗುತ್ತೆ ಕರುವುಗಳಲ್ಲಿ ನಮ್ಗೆ ಶೇಪ್ ಚೆನ್ನಾಗ್ ಬರಲ್ಲ, ಮತ್ತೆ ಸೆಂಟ್ರಲ್ ಒಂದು ಕಚ್ಚು ಕರೆಕ್ಟ್ ಆಗಿ ನೋಡಿ ಈ ತರ ನೀಟಾಗಿ ಇದನ್ನ ಮಾಡ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೂರು ಶೇಪ್ ಹೋಗೈತೆ. ನಾನು ಇದಕ್ಕೆ ತಿರ್ಗಾ ಮತ್ತೆ ಇನ್ನೊಂದು ಪಕ್ಕದಲ್ಲೇ ಶೇಪ್ ತರ ಬರೋ ತರ ನೀಟಾಗಿ ಶೇಪ್ ಬರೋ ತರ ಒಂದು ಇದನ್ನ ಕರೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಚೂರು ಆ ಕಡೆ ಈ ಕಡೆ ಹೋಗಿತ್ತು, ಅದನ್ನ ಆ ತರ ಹೋದಾಗ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಹೋಗ್ಲಿ ಬಿಡೋದು ಒಂದು ಚೂರು ಅಲ್ವಾ ಅಂತ ನೀವು ಯಾವುದೇ ಕಾರಣಕ್ಕೂ ಅನ್ಕೊಳದ್ ಅನ್ಕೊಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚೂರು ಈ ಕಡೆ ಸ್ಟಿಚ್ ಬಂದ್ಬಿಟ್ಟಿತ್ತು, ಇಲ್ಲಿ ಈಗ ಹಾಕಿತ್ತು ಈ ಕಡೆ ಸೈಡ್ ಇರೋದು, ಅದು ಕರೆಕ್ಟ್ ಸ್ಟಿಚ್ಚು, ಇದು ಕರೆಕ್ಟ್ ಸ್ಟಿಚ್ ಅಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಮತ್ತೆ ಇನ್ನೊಂದ್ಸಲ ಆ ತರ ನೋಡಿ ಫಸ್ಟು, ಇನ್ನೊಂದ್ಸಲ ಸ್ಟಿಚ್ ಹಾಕಿ ಪರವಾಗಿಲ್ಲ ಏನಾಗಲ್ಲ, ಏನೇ ಕೆಲಸ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿ ಅಷ್ಟೇ ನಾನು ಹೇಳೋದು, ಪರ್ಫೆಕ್ಟ್ ಆಗಿರ್ಬೇಕು ನೋಡಿ. ಈ ತರ ಆದ್ಮೇಲೆ ಈಗ ಇದನ್ನ ಓಪನ್ ಮಾಡಿ, ನೀವು ಓಪನ್ ಮಾಡಿಬಿಟ್ಟು ನೀಟಾಗಿ ಒಂದ್ಸಲ ಹಿಂಗಂದಾಗ ನೀವು ಗುರುಗಳು ಸಹಾಯದಿಂದ ಹಿಂಗಂದಾಗ ಅದು ಒಂದ್ ಸ್ವಲ್ಪ ಏನ್ ಲೈನಿಂಗ್ ಬಟ್ಟೆ ಇರುತ್ತೆ ಅದು ನೀಟಾಗಿ ಕೂರುತ್ತೆ. ಫಸ್ಟ್ ನೀವು ಈ ತರ ಒಂದ್ಸಲ ಅನ್ಕೊಳ್ಳಿ, ರೌಂಡ್ ಶೇಪಿಗೆ ಆಗಿರ್ಬೋದು ಸ್ಕ್ವಯರ್ ಶೇಪಿಗೆ ಆಗಿರ್ಬೋದು ಯಾವ್ದಕ್ಕಾನ ಆಗ್ಲಿ ಒಂದು ಸಲ ಈ ತರ ಅಂದ್ಮೇಲೆ ಈಗ ನೋಡ್ತಾ ಇರ್ಬೋದು ಐರನ್ ಏನು ಬೇಡ ಬೇಡ, ಕರೆಕ್ಟ್ ಆಗಿ ಕೂರ್ತಾ ಐತೆ. ನೋಡ್ತಾ ಇರ್ಬೋದು ಶೇಪ್ ಕರೆಕ್ಟ್ ಆಗಿ ಬರ್ತಾ ಐತೆ. ಈ ತರ ಬರಂಗೆ ನೀವು ಈಗ ಮೇಲಿಂದ ನಾನು ನೋಡಿ ಈ ತರ ನೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ಯಾವುದೇ ಪೈಪಿಂಗ್ ಅನ್ನ ಕೊಡ್ತಾ ಇಲ್ಲ ನಾನು, ಇದು ಸೇಮ್ ಇರೋದ್ರಿಂದ ಯಾವುದೇ ಗೋಲ್ಡ್ ಕಲರ್ ಇರೋದ್ರಿಂದ ಈ ತರ ಬರಂಗೆ ಒಂಚೂರು ಜಾಸ್ತಿ ನಂಗೆ ಇರಲಿ. ಈಗ ಸ್ಟಿಚ್ ಅನ್ನ ಎಳ್ದಿಗೆ ಸ್ಟಿಚ್ ಅನ್ನ ಹಾಕ್ಬಿಡಿ. ತುಂಬಾನೇ ಇದು ಇರುತ್ತೆ ಈ ತರ, ನಿಮ್ಗೆ ಅಕಸ್ಮಾತ್ ಜಾಸ್ತಿ ದೊಡ್ಡ ಡಿಸೈನ್ ಮಾಡೋದಕ್ಕೆ ನಮಗ್ ಭಯ ಆಗುತ್ತೆ ಅನ್ನೋದಾದ್ರೆ ಈ ತರ ಸಿಂಪಲ್ ಆಗಿ ಡಿಸೈನ್ ಗಳನ್ನ ಟ್ರೈ ಮಾಡ್ತಾ ಹೋಗಿ. ಅವಾಗ ನಿಮ್ಗೆ ಈಸಿ ಒಂದು ಎರಡು ಸ್ಟಿಚ್ ಮಾಡಿದ್ಮೇಲೆ ನಿಮ್ಗೆ ಅಯ್ಯೋ ಇಷ್ಟೊಂದು ಈಸಿನಾ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ. ನಾನು ಇಷ್ಟೊಂದು ಡಿಸೈನ್ಸ್ ಬ್ಲೌಸ್ ಗಳನ್ನ ತೋರಿಸಿದ್ದೀನಿ, ಆಲ್ಮೋಸ್ಟ್ ಅದನ್ನ ನೋಡಕ್ಕೆ ಎದ್ರಕಂತಿರೋನೋ ನಂಗೆ ಗೊತ್ತಿಲ್ಲ ನಂಗೆ. ಇಲ್ಲ ಟ್ರೈ ಮಾಡಿ, ನೀವು ಯಾವ್ದಾನ ಒಂದು ವೇಸ್ಟ್ ಇದಕ್ಕೆ ಟ್ರೈ ಮಾಡಿ ಬನ್ನಿ. ಕಲೀಲಿಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ನೀವು ಯಾವ್ದಕ್ಕೂ ಎದ್ರಕಂಡಂಗೆ ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಕ್ಕೇನಿದಿಲ್ಲಲ್ವಾ ನೋಡಿ. ಹಿಂಗೆ ನೀಟಾಗಿ ಎಡ್ಜಿಗೆ ಲೈನಿಂಗ್ ಬಟ್ಟೆ ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಕಡೆ ಕಾಣಿಸ್ಬಾರ್ದು, ಹಂಗೆ ನೀಟಾಗಿ ಸ್ಟಿಚಿಂಗ್ ಅನ್ನ ಹಾಕೊಂಬಂದ್ಬಿಡಿ ಎಡ್ಜಿಗೆ ಫುಲ್ಲು. ತುಂಬಾನೇ ಈಸಿ ಇರುತ್ತೆ, ತುಂಬಾ ಚೆನ್ನಾಗೂ ಕಾಣಿಸ್ತಾ ಇರ್ತೈತೆ. ಸಿಂಪಲ್ ಆಗಿ ಏನೋ ಒಂದು ಮಾಡಿದ್ದೀವಿ ಅನ್ನೋ ಖುಷಿ ನೋಡ್ತೈತೆ ನೋಡಿ. ಈ ತರ ನೀಟಾಗಿ ಏನ್ ಇವು ಬರ್ತಾವೋ ಇವು ಬಂದಾಗ ನೀಟಾಗಿ ಶೇಪ್ ನೋಡ್ಕೊಂಡು ಸ್ಟಿಚಿಂಗ್ ಅನ್ನ ಹಾಕಿ ಸುಮ್ಮನೆ ಹಾಕೊಂಬಂದ್ಬಿಡ್ಬೇಡಿ ನೋಡಿ. ಈ ತರ ಸ್ಟೈಲಿಂಗ್ ಅನ್ಕೊಂಡು ಸ್ಟಿಚ್ ಹಾಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಇದು ಈ ತರ ನಾವು ಕ್ಯಾನ್ವಾಸ್ ಕೊಟ್ರೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತಿಲ್ಲ ಅಂತಲ್ಲ, ಆದ್ರೆ ಕೆಲವು ಸಲ ಕ್ಯಾನ್ವಾಸ್ ತಂದೇ ಮಾಡ್ಬೇಕು ಅಂತ ಏನಿಲ್ಲ, ನಮ್ಗೆ ಏನ್ ಇರುತ್ತೋ ಅದರಲ್ಲೇ ಮಾಡ್ಕೊಣ ಅಂತ ಒಂದು ಇದಿರುತ್ತೆ. ಅದನ್ನ ಈ ತರ ನೋಡ್ತಾ ಇರ್ಬೋದು ನೀಟಾಗಿ ಸ್ಟಿಚ್ ಅನ್ನ ಮಾಡ್ಬಿಟ್ಟಿದ್ದೀನಿ ನಾನು ಎಲ್ಲಾನು. ಈಗ ಇದಕ್ಕೆ ಲೇಸ್ ಕೂಡ ತೋರಿಸ್ತೀನಿ ನಾನು. ನಾನು ನಿಮಗೂ ಗೊತ್ತು ನಾನು ತುಂಬಾ ದೊಡ್ಡ ಲೇಸ್ ಅನ್ನ ತೆಗೆದ್ಕೊಳಲ್ಲ, ಮತ್ತೆ ಏನ್ ಮಾಡಿದ್ರು ನೀಟಾಗಿರ್ಬೇಕು ಆ ತರ ನೋಡ್ತೀನಿ. ಇದು ಈ ತರ ಲೇಸ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಯಾವತ್ ಲೇಸ್ ಕೊಡ್ಬೇಕಾದ್ರೂನು ಲೂಸ್ ಆಗಿ ಈಗ ಎಳೆದು ಯಾವುದೇ ಕಾರಣಕ್ಕೂ ಇದನ್ ಮಾಡ್ಬೇಡಿ. ಒಂದ್ ಸ್ವಲ್ಪ ನೋಡಿ ಈ ತರ ಇರೋದನ್ನ ನೋಡಿ ಈ ತರ ಅನ್ಕೊಂಡೆ ಹಿಂಗ್ ಎಳಿಬೇಡಿ ಜಾಸ್ತಿ, ಸ್ವಲ್ಪ ಲೂಸ್ ಅನ್ಕೊಂಡಂಗೆ ಲೇಸ್ ಅನ್ನ ಕೊಟ್ಕೊಂಬನ್ನಿ. ಮತ್ತೆ ಲೇಸ್ ಕೊಡ್ಬೇಕಾದ್ರೆ ಒಂದ್ ಕಾಲ್ ಬಿಟ್ಟು ಕಾಲ್ ಇಂಚ್ ಅನ್ನ ಬಿಟ್ಟು ಲೇಸ್ ಅನ್ನ ಕೊಡಿ, ಅವಾಗ ಫಿನಿಶಿಂಗ್ ಚೆನ್ನಾಗ್ ಬರುತ್ತೆ. ಲೂಸ್ ಆಗಿ ಏನು ನಾವು ಕ್ರಾಸಿನ ಥರ ಎಲ್ಲ ಕೊಡಬೇಕು ಅವಾಗೆಲ್ಲ ಲೂಸ್ ಆಗಿ ಲೇಸ್ ಕೊಟ್ಕೊಂಬನ್ನಿ, ಇಲ್ಲಾಂದ್ರೆ ಏನಾಗುತ್ತೆ ಎತ್ಕೊಂಡಂಗೆ ಆತಿರ್ತೈತೆ. ಆದ್ರಿಂದ ನೀಟಾಗಿ ಫಿನಿಶಿಂಗ್ ಮತ್ತೆ ಕರುಗಳು ಏನು ನಾವು ಸ್ಟಿಚಿಂಗ್ ಮಾಡಿರ್ತೀವೋ ಅದೇ ಥರ ಕರು ಬರೋ ಥರ ಆದಷ್ಟು ನೋಡ್ಕೊಂಡು ನಿಧಾನಕ್ಕೆ, ನಾನು ತುಂಬ ನಿಧಾನಕ್ಕೆ ಆಗ್ತಾ ಇದ್ದೀನಿ
ನಾನು ಯಾವುದನ್ನು ಇಲ್ಲಿ ಫಾಸ್ಟ್ ಆಗಿ ತೋರಿಸ್ತಾ ಇಲ್ಲ ನೋಡಿ. ಈ ತರ ನೀವು ಇದಕ್ಕೆ ಪೈಪಿಂಗ್ ಕೊಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಗೋಲ್ಡ್ ಆಗಿರೋದ್ರಿಂದ ಕೊಟ್ಟರು ಏನು ಕಾಣಿಸ್ತಾ ಇರಲ್ಲ. ಆದ್ರಿಂದ ಈ ತರ ಲೇಸ್ ಡಿಸೈನ್ ಮಾಡ್ಕೊಬಹುದು ನೀವು. ಮತ್ತೆ ಇಲ್ಲಿ ಬಂದಾಗ ನೋಡ್ತಾ ಇರ್ಬೋದು, ಇಲ್ಲಿ ಬಂದಾಗ ನೀವು ಯಾವುದೇ ಏನಿರುತ್ತೆ ಈ ತರ ಹಿಂಗ ಎರಡು ಕೈಗಳಿಂದ ಏನಿದಿರುತ್ತೋ ಈಗ ತಗೊಂಡು ಒಂಚೂರು ಲೂಸ್ ಬಿಟ್ಬಿಟ್ಟು ಹಿಂಗ ಎರಡು ಕಡೆಯಿಂದ ಒಂಚೂರು ಹಿಂಗ್ ಮಾಡ್ರಿ, ಅವಾಗ ಏನಾಗುತ್ತೆ ವಿ ತರ ನೀಟಾಗಿ ಬರುತ್ತೆ. ನಾವಿಲ್ಲಿ ಏನ್ ಶೇಪ್ ಸೆಂಟರ್ ಅಲ್ಲಿ ಕೊಟ್ಟಿದೀವೋ ಆ ಶೇಪ್ ಬರಬೇಕು ಅಂದ್ರೆ ಆ ತರ ಮಾಡ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೇಪ್ ಬಂದೈತೆ ಅಂತ. ಈಗ ಏನ್ ಮಾಡ್ಬೇಕು, ಮತ್ತೆ ಈ ಕಡೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬಿಡಿ. ಸಿಂಪಲ್ ಆಗಿ ಒಂದು ಯಾವ ತರ ಬ್ಲೌಸ್ ಡಿಸೈನ್ ಮಾಡ್ಬೋದು. ಇದಕ್ಕೆ ನಾನು ಡೋರಿಯನ್ನ ಮಾಡಿಟ್ಕೊಂಡಿದ್ದೀನಿ ಸಿಂಪಲ್ ಆಗಿ. ನಾನು ಈ ತರ ಡೋರಿ ಮಾಡೋದು ತೋರಿಸಿದ್ದೀನಿ ಯಾವ ತರ ಅಂತ. ಡೋರಿ ಹಾಕ್ತೀನಿ, ತುಂಬಾ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಈ ನೋಡಿ ಈ ತರ ನೀಟಾಗಿ ಎಲ್ಲ ಫಿನಿಶಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದು. ಟ್ರೈ ಮಾಡಿ ನೋಡಿ ಒಂದ್ಸಲ. ಮತ್ತೆ ಲೇಸ್ ಕೊಡೋದು ಅಷ್ಟೇ, ಯಾವ ತರ ಕೊಡ್ಬೇಕು ಕ್ರಾಸ್ಗಳು ಬಂದಾಗೆಲ್ಲ ಮತ್ತೆ ಈ ತರ ಮೂಲೆಗಳು ಬಂದಾಗ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.